ಬೆಳಾಲು ಶಿಕ್ಷಕ ಬಾಲಕೃಷ್ಣ ಭಟ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ. ಪ್ರಕರಣದ ಇಬ್ಬರು ಆರೋಪಿಗಳನ್ನು ಬಂಧನ ಮಾಡಲಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅಳಿಯ ಮೊಮ್ಮಗನಿಂದಲೇ ಶಿಕ್ಷಕನ ಕೊಲೆ ನಡೆದಿರುವುದು ಈಗ ಸ್ಪಷ್ಟ ಆಗಿದೆ. ರಾಘವೇಂದ್ರ ಕಿದಿಲಾಯ, ಮುರಳಿಕೃಷ್ಣ ಬಂಧಿತರಾಗಿದ್ದಾರೆ. ವಿಚಾರಣೆ ವೇಳೆ ಇಬ್ಬರು ತಪ್ಪೊಪ್ಪಿಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹಣ, ಚಿನ್ನಾಭರಣ, ಅದರ ಜೊತೆಗೆ ಆಸ್ತಿಗಾಗಿ ಬಾಲಕೃಷ್ಣ ಅವರ ಕೊಲೆ ನಡೆದಿದೆ ಎನ್ನುವುದು ಈಗ ಸ್ಪಷ್ಟ ಆಗ್ತಾ ಇದೆ. ಸುಳಿವು ನೀಡ್ತಾ ಇದ್ದಂಥ ಎರಡು ಮನೆ ಮತ್ತು ಎರಡು ಬಾಳೆ ಎಲೆ ಸುಳಿವನ್ನು ನೀಡಿತ್ತು ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹೀಗಾಗಿ ತಪ್ಪಿಕೊಂಡ ಹಿನ್ನೆಲೆ ಅವರನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿ ಕೋರ್ಟ್ಗೆ ಹಾಜರುಪಡಿಸಿದ ನಂತರ ಕಸ್ಟಡಿಗೆ ತೆಗೆದುಕೊಳ್ಳಲಿಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ತನಿಖೆಯನ್ನು ಇಡೀ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ಬೆಳಾಲು ಗ್ರಾಮ ಬೆಚ್ಚಿ ಬಿದ್ದಿತ್ತು. ಬಾಲಕೃಷ್ಣ ಪ್ರಾಮಾಣಿಕ, ಅತ್ಯಂತ ಆದರ್ಶಪ್ರಾಯರಾಗಿದ್ದಂತಹ ಬಾಲಕೃಷ್ಣ ಭಟ್ ಎನ್ನುವರು, ಶಿಕ್ಷಕ ಬಾಲಕೃಷ್ಣ ಭಟ್ ಎನ್ನುವರು ಕೊಲೆಯಾಗಿದ್ದರು. ಕೊಲೆ ಯಾಕಾಗಿ ನಡೆಯಿತು ಅನ್ನುವಂಥದ್ದು ಭಾರೀ ಕುತೂಹಲ ಮೂಡಿತ್ತು. ಇದನ್ನು ಈ ತನಿಖೆಯನ್ನು ಕೈಗೆತ್ತಿಕೊಂಡಂತಹ ಧರ್ಮಸ್ಥಳ ಪೊಲೀಸ್ ಠಾಣೆಯ ಅಧಿಕಾರಿಗಳು ತನಿಖೆಯ ಆರಂಭದಲ್ಲೇ ಇದೊಂದು ಸಂಬಂಧಿಕರು ಮಾಡಿರುವುದು ಸ್ಪಷ್ಟವಾಗಿತ್ತು. ಯಾಕೆಂತ ಹೇಳಿದ್ರೆ ಮನೆಯವರೇ, ಪರಿಚಯಸ್ಥರೇ ಬಂದಿದ್ದವರು ಕೊಲೆ ಮಾಡಿದರು ಎನ್ನುವಂಥದ್ದು ಕೂಡ ಆರಂಭದಲ್ಲಿ ಗೊತ್ತಾಗಿದೆ. ಆದರೆ ಯಾರು ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಆಗಿತ್ತು. ಮೊದಲ ಆರಂಭದಲ್ಲಿ ಅವರ ಮನೆ ಮೇಲೇ, ಮನೆಯ ಮಕ್ಕಳ ಮೇಲೇ ಆರೋಪ ಇತ್ತು. ಆ ರೀತಿ ಆಗಿರ್ಬೋದು, ಅವ್ರ ರೀತಿ ಮಾಡಿರ್ಬೋದು ಅನ್ನೋಂಥ ಒಂದು ಊಹಾಪೋಹಗಳಿತ್ತು. ಆದರೆ ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ, ಎಲ್ಲ ಸಾಕ್ಷ್ಯಾಧಾರಗಳ ಪ್ರಕಾರ, ಎಲ್ಲ ಒಂದು ತನಿಖೆಯ ಪ್ರಕಾರ, ಬಾಲಕೃಷ್ಣ ಅವರ ಮಗಳೇನಿದ್ದಾರೆ, ಅವರ ಗಂಡ ಮತ್ತು ಅವರ ಮಗ ಅಂದರೆ ಅಳಿಯ ಮತ್ತು ಮೊಮ್ಮಗ ಈ ಕೊಲೆ ಮಾಡಿರೋದು ಈಗ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ವಿಶೇಷವಾಗಿ ಇವತ್ತು ಮುಂಜಾನೆ ಅವರನ್ನು ಧರ್ಮಸ್ಥಳ ಪೊಲೀಸರು ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದರು. ವಶಕ್ಕೆ ಪಡೆದಂತಹ ನಂತರದಲ್ಲಿ ಅವರನ್ನು ತೀವ್ರವಾಗಿ ವಿಚಾರಣೆ ನಡೆಸಿದರು. ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ತಪ್ಪನ್ನು ಒಪ್ಪಿಕೊಂಡಿದ್ದಾರೆ. ಹಾಗಾದರೆ ಈ ಕೇಸ್ ಹೇಗೆ ಪೊಲೀಸರು ಇದನ್ನು ಕಂಡು ಹುಡುಕಿದ್ರು, ಇಬ್ಬರು ಇವರೇ ಕೊಲೆಗಾರರು ಅನ್ನುವಂಥದ್ದನ್ನು ಕಂಡು ಹುಡುಕಿದ್ದ ಹೇಗೆ, ಹೇಗೆ ವಿಚಾರಣೆ ವೇಳೆಗೆ ಅವರನ್ನು ಅರೆಸ್ಟ್ ಮಾಡಲಾಯಿತು ಅನ್ನುವಂಥದ್ದನ್ನು ನೋಡೋದಾದರೆ, ಈಗ ಸದ್ಯಕ್ಕೆ ಅವರು ಅರೆಸ್ಟ್ ಆಗಿದ್ದಾರೆ. ನೆಕ್ಸ್ಟ್ ಪ್ರೊಸೀಜರ್, ಫಸ್ಟ್ ಆಫ್ ಆಲ್ ನಾನೊಂದು ವಿಚಾರವನ್ನು ನಿಮಗೆ ಮುಂದಿಡಬೇಕು. ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಅವರ ಬಂಧನ ಆಗಿದೆ. ಬೆಳಿಗ್ಗೆಯಿಂದ ಅವರು ವಿಚಾರಣೆ ನಡೆಸ್ತಾ ಇದ್ದರು. ವಿಚಾರಣೆ ನಡೆಸಿದ ನಂತರ ಬಂಧನವನ್ನು ಮಾಡಿದ್ದಾರೆ. ಈಗ ಪೊಲೀಸರು ಅವರ ಮುಂದೆ ಇರುವಂಥ ಆಯ್ಕೆ, ಅವರನ್ನು ಕೋರ್ಟ್ಗೆ ಹಾಜರುಪಡಿಸಬೇಕು. ಹಾಜರುಪಡಿಸಿದ ನಂತರ ಪೊಲೀಸ್ ಕಸ್ಟಡಿಗೆ ಅವರನ್ನು ತೆಗೆದುಕೊಳ್ಬೇಕು. ನಂತರ ಮಹಜಾರು, ನಂತರ ವಿವಿಧ ರೀತಿಯ ಆಯಾಮದಲ್ಲಿ ತನಿಖೆ ನಡೆಯುತ್ತೆ. ನಂತರ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗುತ್ತೆ. ಅವರು ಬಂಧನದಲ್ಲೇ ಇರ್ತಾರೆ. ಸೊ ಈ ಪ್ರಕರಣ ಯಾಕಾಗಿ ಇವರ ವಿರುದ್ಧವೇ, ಅಥವಾ ಈ ಅಳಿಯ ಮತ್ತು ಅಳಿಯನ ಮಗನ ಮೇಲೆ ತಿರುಗಿತು ಅಂತ ನೋಡೋದಾದರೆ, ಪ್ರಮುಖವಾಗಿ ಎರಡು ವಿಚಾರಗಳಿತ್ತು. ಒಂದು, ಆಗಲೇ ನಾವು ಹೇಳ್ತಾ ಇದ್ವಿ, ಮೊಬೈಲ್ ಫೋನ್ನ ಟವರ್, ಆ ಟವರಲ್ಲಿ ಬಂದಿರುವಂತಹ ನಂಬರ್, ಇದೇ ಏನು ಅವರ ಹೆಸರು ರಾಘವೇಂದ್ರ ಕಿದಿಲಾಯ ಅಂತ, 53 ವರ್ಷ, ಅವರ ಏನು ಫೋನ್ ನಂಬರ್ ಅಲ್ಲಿ ಆ್ಯಕ್ಟಿವ್ ಆಗಿತ್ತು ಆ ನೆಟ್ವರ್ಕ್ನಲ್ಲಿ. ಅದರ ಜೊತೆಗೆ ಅವರ ಮೊಮ್ಮಗ ಏನಿದ್ದಾರೆ, ಮುರಳಿಕೃಷ್ಣ ಅಂದರೆ ರಾಘವೇಂದ್ರ ಕಿದಿಲಾಯ ಅವರ ಮೊಮ್ಮಗ 20 ವರ್ಷದ ಮುರಳಿಕೃಷ್ಣ ಏನಿದ್ದಾರೆ, ಅವರ ನೆಟ್ವರ್ಕ್ ಅಂದರೆ ಅವರ ಫೋನ್ ಕೂಡ ಈ ನೆಟ್ವರ್ಕ್ ಪ್ರದೇಶದಲ್ಲಿ ಆ್ಯಕ್ಟಿವ್ ಆಗಿತ್ತು. ಹಾಗೂ ಅದು ಮುಖ್ಯ ಕಾರಣ. ಎರಡನೇ ವಿಚಾರ, ಮನೆಗೆ ಯಾರು ಬಂದಿರ್ಬೋದು ಅನ್ನೋಂಥದ್ದನ್ನು ನೋಡೋದಾದರೆ, ಪರಿಚಯಸ್ಥರೇ ಬಂದಿದ್ದರು, ಮಗ ಇರಲಿಲ್ಲ, ಮಕ್ಕಳು ಇರಲಿಲ್ಲ, ಯಾರೂ ಇರಲಿಲ್ಲ. ಆದರೆ ಬಂದವರು ಪರಿಚಯಸ್ಥರೇ, ಅದು ಅಳಿಯ ಮತ್ತು ಮೊಮ್ಮಗ. ಎರಡು ಸುಳಿವು ಕೊಟ್ಟಿರೋದು ಮುಖ್ಯವಾಗಿ ಅಲ್ಲಿ ಎರಡು ಮನೆ ಒಳಗಡೆ ಎರಡು ಮನೆಯನ್ನು ಇಡಲಾಗಿತ್ತು. ಅದರ ಜೊತೆಗೆ ಮನೆ ಹೊರಗಡೆ ಎರಡು ಬಾಳೆ ಎಲೆ ಕೂಡ ಇಸಲಾಗಿತ್ತು. ಅಂದರೆ ಊಟ ಮಾಡಿ ಮಾತುಕತೆಯ ಸಂದರ್ಭದಲ್ಲಿ ಕೊಲೆ ಆಗಿದೆ ಅನ್ನುವಂಥದ್ದು ಸ್ಪಷ್ಟ. ಸದ್ಯಕ್ಕೆ ನಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ, ಪೊಲೀಸರವರ ಮೂಲಗಳ ಪ್ರಕಾರ ಏನಾಗಿದೆ ಅಂತ ಹೇಳಿದ್ರೆ, ಈ ಇಬ್ಬರು ಮನೆಗೆ ಬಂದಿದ್ದಾರೆ. ಅಂದರೆ ರಾಘವೇಂದ್ರ ಕಿದಿಲಾಯ ಮತ್ತು ಮುರಳಿಕೃಷ್ಣ, ಮೊಮ್ಮಗ ಮುರಳಿಕೃಷ್ಣ ಬಂದಿದ್ದಾರೆ. ಮಾತುಕತೆಯನ್ನು ಮಾಡಿ, ತಾತ ಶಿಕ್ಷಕ ಏನಿದ್ದಾರೆ ಬಾಲಕೃಷ್ಣ ಭಟ್ ಅವ್ರ ಜೊತೆ ಮಾತುಕತೆಯನ್ನು ಮಾಡಿದ್ದಾರೆ. ಮಾತುಕತೆಯನ್ನು ಮಾಡಿ ನೆಕ್ಸ್ಟ್ ಊಟ ಎಲ್ಲ ಮಾಡಿದ್ದಾರೆ. ಊಟ ಎಲ್ಲ ಮಾಡಿದ್ರು ಟೀ ಎಲ್ಲ ಕುಡಿದಿದ್ದಾರೆ. ಆ ಸಂದರ್ಭದಲ್ಲಿ ಮಾತುಕತೆ ಜೋರಾಗಿದೆ. ಹಣಕ್ಕೆ ಸಂಬಂಧಪಟ್ಟಂತೆ, ಜಾಗಕ್ಕೆ ಸಂಬಂಧಪಟ್ಟಂತೆ, ಚಿನ್ನಾಭರಣಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಆಗಿದೆ. ಮಾತುಕತೆ ಆದ ನಂತರ ಇದು ತೀವ್ರ ಆಗಿದೆ. ಆ ಸಂದರ್ಭದಲ್ಲಿ ಅಡುಗೆ ಮನೆಗೆ ಹೋಗಿದ್ದಾರೆ ಇವರು. ಮಾತುಕತೆ ಮಾಡಿಕೊಂಡೇ ಅಡುಗೆ ಮನೆಗೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಕತ್ತಿಯಿಂದ ಇವರನ್ನು ಕಡಿದಿದ್ದಾರೆ. ಕಡ್ದಂಥ ಸಂದರ್ಭದಲ್ಲಿ ಇವರು ಭಯಭೀತರಾಗಿದ್ದಾರೆ. ಬಾಲಕೃಷ್ಣ ಭಟ್ರು ನೇರವಾಗಿ ಹೊರಗಡೆ ಹೊಡ್ಕೊಂಡು ಬಂದಿದ್ದಾರೆ. ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಮತ್ತೆ ಕತ್ತಿನಿಂದ ಹೊಡೆದು ಕಲ್ಲು ಮೇಲೆ, ಅವರ ದೇಹದ ಮೇಲೆ, ಅವರ ಮುಖದ ಮೇಲೆ, ತಲೆ ಮೇಲೆ ಕಲ್ಲು ಹಾಕಿ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಹೋಗುವಂಥ ಸಂದರ್ಭದಲ್ಲಿ ಚಿನ್ನಾಭರಣ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಅನ್ನುವಂಥ ಮಾಹಿತಿ ಇದೆ. ಅದು ಪೊಲೀಸರವರೇ ಸ್ಪಷ್ಟಪಡಿಸಬೇಕಷ್ಟೇ. ಅದರ ಜೊತೆಗೆ
ಕೊಲೆ ಏನಕ್ಕಾಗಿದೆ, ಇದರ ಮೋಟಿವ್ ಏನು ಅಂತ ನೋಡೋದಾದರೆ, ಕೊಲೆ ಜಾಗ, ಮನೆ ಜಾಗ, ಅದರ ಜೊತೆಗೆ ಹಣ, ಚಿನ್ನಾಭರಣಕ್ಕಾಗಿ ಕೊಲೆ ನಡೆದಿದೆ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಯಾಕಾಗಿ ಅಳಿಯನಿಗೆ ಬಾಲಕೃಷ್ಣ ಅವರ ಮೇಲೆ ಇಷ್ಟು ಕೋಪ ಇತ್ತು? ಅಳಿಯ ಮಾವ ಅಲ್ವಾ, ಮಾವನ ಮೇಲೆ ಇಷ್ಟು ಕೋಪ ಸಾಧಿಸಲಿಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಈ ಬಾಲಕೃಷ್ಣ ಬಡಿಕಲಾರ್ ಅವರಿಗೆ ಜಾಗ ಮತ್ತು 4 ವರ್ಷದ ಹಿಂದೆ ಮೃತಪಟ್ಟಿದ್ದಂತಹ ಏನು ಅವರ ಪತ್ನಿ ಏನಿದ್ದಾರೆ, ಶಿಕ್ಷಕಿ ಲೀಲಾ ಏನಿದ್ದಾರೆ, ಅವರ ಚಿನ್ನವನ್ನು ಮಗಳಾದ ವಿಜಯಲಕ್ಷ್ಮಿಗೆ ನೀಡಬೇಕಿತ್ತು. ಆದರೆ ಇವರು ಏನು ಮಾಡಿದರು ಅಂತ ಹೇಳಿದ್ರೆ ಬ್ಯಾಂಕ್ ಲಾಕರ್ನಲ್ಲಿ ಇಟ್ಟಿದ್ರು ಬಾಲಕೃಷ್ಣ ಅವರು. ಇದೇ ಕಾರಣದಿಂದ ಬಾಲಕೃಷ್ಣ ಬಡಿಕಲಾಯರ್ ಅವರ ಮಗಳು ವಿಜಯಲಕ್ಷ್ಮಿಗೆ ಏನು ಗಂಡ ಏನಿದ್ದಾರೆ, ಅವರು ಕೃಷಿಕನಾಗಿದ್ದಾರೆ, ಅದರ ಜೊತೆಗೆ ಜ್ಯೋತಿಷಿ ಕೂಡ ಮಾಡ್ತಾ ಇದ್ದು, ಹಾಗಾಗಿ ಇದರಿಂದ ಕೋಪಗೊಂಡಿದ್ರು. ನನ್ನ ಹೆಂಡತಿಗೆ ಸಿಗಬೇಕಾಗಿದ್ದಂಥ ಚಿನ್ನವನ್ನು ಇವರು ಅಡಗಿಸಿಟ್ಟಿದ್ದಾರೆ, ಲಾಕರ್ನಲ್ಲಿ ಇಟ್ಟಿದ್ದಾರೆ ಅನ್ನುವಂಥ ಕೋಪ ಇತ್ತು. ಹಾಗಾಗಿ ಈ ಸಂಬಂಧ ಭಾರಿ ಕೋಪ ಆಗಿತ್ತು. ಹಾಗಾಗಿ ಎಲ್ಲ ಒಂದು ಪ್ಲ್ಯಾನನ್ನು ರೂಪಿಸಿ ಅವರನ್ನು ಕೊಲೆ ಮಾಡಲೇಬೇಕು ಅನ್ನೋಂಥ ನಿಟ್ಟಿನಲ್ಲಿ ಅವ್ರು ಬಂದಿದ್ದರು, ಮಾರಕಾಸ್ತ್ರ ರೆಡಿ ಮಾಡಿಕೊಂಡೇ ಬಂದಿದ್ದರು ಎನ್ನುವಂಥ ಮಾಹಿತಿ ಕೂಡ ಇದೆ. ಹಾಗಾಗಿ ಸ್ಕೂಟರ್ನಲ್ಲಿ ಇವರ ಮನೆಗೆ ಬಂದರು ರಾಘವೇಂದ್ರ ಕೆದಿಲಾಯ ಮತ್ತು ಮುರಳಿಕೃಷ್ಣ. ಅದನಂತರ ಮಂಗಳೂರಿನಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಊರಿನಿಂದ ಹೊರಡುವಂಥ ಸಂದರ್ಭದಲ್ಲಿ ಬೈಕ್ನಲ್ಲಿ ಬಂದಿದ್ದಾರೆ, ಬೈಕ್ನಲ್ಲಿ ಮಂಗಳೂರಿಗೆ ಬಂದಿದ್ದಾರೆ. ಮಂಗಳೂರಿನಲ್ಲಿ ಬೈಕ್ ನಿಲ್ಲಿಸಿ ಅಲ್ಲಿಂದ ಸ್ಕೂಟರ್ನಲ್ಲಿ ಅಪ್ಪ ಮಗ ಮತ್ತು ಬೆಳಾಲಿಗೆ ಬಂದಿದ್ದಾರೆ. ಬೆಳಾಲಿಗೆ ಬಂದು ಒಂದು ಚೆನ್ನಾಗಿ ಮಾತಾಡಿದ್ದಾರೆ, ಇವ್ರ ಹತ್ರ ಚೆನ್ನಾಗಿ ಮಾತಾಡಿ ಇವರನ್ನು ಕೊಂದೇ ಹೋಗಿದ್ದಾರೆ. ಮತ್ತೊಂದು ವಿಚಾರವನ್ನು ನಾವು ಇಲ್ಲಿ ಹೇಳಲೇಬೇಕು. ಇನ್ನೊಂದು, ಇವರ ಯಾವ ಕಾರಣಕ್ಕಾಗಿ ಸಿಕ್ಕಿಬಿದ್ರು ಅಂತ ಹೇಳಿದ್ರೆ, ಮೊಮ್ಮಗ ಈ ಶವ ಏನು ಶವ ಸಂಸ್ಕಾರ ಆಯಿತು, ತಾತನ ಶವ ಸಂಸ್ಕಾರ ಆಯಿತು, ಆ ಸಂದರ್ಭದಲ್ಲಿ ಬರಬೇಕಿತ್ತು, ಆದರೆ ಮೊಮ್ಮಗ ಅಲ್ಲಿಗೆ ಬಂದಿರಲಿಲ್ಲ. ಅದು ಕೂಡ ಒಂದು ಡೌಟ್ಫುಲ್ ಆಗಿತ್ತು. ಹಾಗಾಗಿ ಪೊಲೀಸರು ಈ ವಿಚಾರದಲ್ಲಿ ಧರ್ಮಸ್ಥಳ ಪೊಲೀಸರನ್ನು ಶ್ಲಾಘನೆ ಮಾಡಲೇಬೇಕು. ಯಾಕೆಂದರೆ ಈ ಹಿಂದೆ ಕೂಡ ಹಲವು ಪ್ರಕರಣಗಳನ್ನು ಭೇದಿಸಿದಂಥ ಪೊಲೀಸರು ಈ ಒಂದು ಕ್ಲಿಷ್ಟಕರವಾಗಿದ್ದಂತಹ ಒಂದು ಪ್ರಕರಣವನ್ನು ಭೇದಿಸಿದ್ದಾರೆ. ಪೊಲೀಸರು ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸಿ ಸದ್ಯಕ್ಕೆ ಇಬ್ಬರು ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ. ಅಳಿಯ ಮತ್ತು ಅಳಿಯನ ಮಗ ಮೊಮ್ಮಗ ಇಬ್ಬರು ಈಗ ಬಂಧಿತರಾಗಿದ್ದಾರೆ. ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ U+ TV, ಇದು ಹೊಸತನದ ಸಂಕಲನ. Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Bejai, Mangalore, 550 apartments, more than 250 commercial spaces, an 80,000 square feet best city club, and many more facilities. For just rupees 31,000 per month installment, 10% special discount for teachers, police, journalists, and defense personnel. Last few days left. Rohan City, a lifetime of blissful living.